ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾದ ಹಾಡುಗಳು ಈಗಾಗಲೇ ಕೇಳುಗರಿಗೆ ಫುಲ್ ಫೇವರೇಟ್ ಆಗಿಬಿಟ್ಟಿದೆ. ತೆಲುಗು ಪ್ಲಸ್ ಕನ್ನಡ ಜನತೆಗೆ ತೆಲುಗು ಗಾಯಕಿಯ ಧ್ವನಿ ಚಂದವೋ ಚಂದ ಅಂತ ಅನಿಸ್ಬಿಡ್ತಾ ಇದೆ. ಕಣ್ಣು ಹೊಡಿಯಾಕ ಮೊನ್ನೆ ಕಲಿತಾನೆ ಅನ್ನೋ ಜವಾರಿ ಸಾಹಿತ್ಯದ ರಾಬರ್ಟ್ ಸಿನಿಮಾ ಹಾಡು ಈಗ ಎಲ್ಲರಿಗೂ ಫೇವರೇಟ್ ಆಗಿಬಿಟ್ಟಿದೆ. ರಾಬರ್ಟ್ ಸಿನಿಮಾದ ಎಲ್ಲ ಹಾಡು ಕೂಡ ಸಖತ್ತಾಗಿವೆ. ಈ ಕಾರಣಕ್ಕೆ ಲಕ್ಷ ಲಕ್ಷ ವೀಕ್ಷಣೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ರಾಬರ್ಟ್ ಸಿನಿಮಾದ ತೆಲುಗು ಹಾಡಿನ ಬಗ್ಗೆ ಹೇಳೋ ಟೈಮ್ ಈಗ. ಯಾಕಂದ್ರೆ ಕನ್ನಡದಲ್ಲಿ ಕಣ್ಣು ಹೊಡೆಯಾಕ ಅನ್ನೋ ಸಾಲಿನಿಂದ ಶುರುವಾಗಿದ್ರೆ ಕಣ್ಣೇ ಅದರಿಂದೆ ಅನ್ನೋ ಈ ಹಾಡು ಸ್ಟಾರ್ಟ್ ಆಗುತ್ತೆ. ಕನ್ನಡದ ಹಾಡಿಗೆ ಗಾನ ಕೋಗಿಲೆ ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ರೆ ತೆಲುಗಿನಲ್ಲಿ ಸತ್ಯವತಿ ಮಂಗ್ಲಿ ಈ ಹಾಡನ್ನ ಹಾಡಿದ್ದಾರೆ. ಈ ಎರಡು ಹಾಡನ್ನ ಕನ್ನಡದ ಜೊತೆಗೆ ತೆಲುಗು ಫ್ಯಾನ್ಸ್ ಕೇಳಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಕನ್ನಡಕ್ಕಿಂತ ತೆಲುಗು ರಾಬರ್ಟ್ ಹಾಡಿಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಗಾಯಕಿ ಮಂಗ್ಲಿಯವರ ಕಂಠಸಿರಿಗೆ ತೆಲುಗು ಪ್ರೇಕ್ಷಕರ ಜೊತೆಗೆ ಕನ್ನಡದ ಪ್ರೇಕ್ಷಕರು ಕೂಡ ಮೆಚ್ಕೊಂಡಿದ್ದಾರೆ. ಕನ್ನಡಕ್ಕಿಂತ ತೆಲುಗು ಹಾಡೆ ಸಖತ್ತಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗೆ ಮಂಗ್ಲಿ ವಾಯ್ಸ್ ಅಂತೂ ಸೂಪರ್ ಆಗಿದೆ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಯಾರು ಈ ಸತ್ಯವತಿ ಮಂಗ್ಲಿ ಅನ್ನೋದನ್ನ ತಿಳಿಯೋ ಸಮಯ ಈಗ. ಇವರ ಒರಿಜಿನಲ್ ಹೆಸರು ಸತ್ಯವತಿ ರಾಥೋಡ್ ಅಂತ. ತೆಲಂಗಾಣ ಆಂಧ್ರದ ಜನಪದ ಹಾಡುಗಾರ್ತಿ ಸತ್ಯವತಿ ಮಂಗ್ಲಿ ಹಾಗೆ ಇರೋದರ ಹಿಂದೆ ಟ್ವಿಸ್ಟಿಂಗ್ ಕಹಾನಿಯೇ ಇದೆ. ಇವರು ತೆಲುಗಿನ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆಗ ಮಟಗರಿ ಮಂಗ್ಲಿ ಎಂಬ ಹೆಸರಿನಲ್ಲಿ ಒಂದು ಶೋ ಕೂಡ ಮಾಡ್ತಾರೆ. ಅದು ತುಂಬಾನೇ ಫೇಮಸ್ ಆಗುತ್ತೆ. ಆಮೇಲೆ ಇವರಿಗೆ ಹೆಸರು ಕೊಟ್ಟಿದ್ದು ದಸರಾ ಶೋ ಧೂಮ್ ಧಾಮ್. ಮಂಗ್ಲಿಯವರು ಜನಪದ ಶೈಲಿಯಲ್ಲಿ ಹೈಪಿಚ್ನಲ್ಲಿ ಹಾಡಿದ ಹಾಡುಗಳಿಂದ ಈ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿಯವರ ಎಲೆಕ್ಷನ್ ಕ್ಯಾಂಪೇನ್ನ ಹಾಡು ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಹಾಗೇನೆ ಯೂಟ್ಯೂಬ್ನಲ್ಲಿ ಇವರ ಜನಪದ ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರ ಬಹುತೇಕ ಹಾಡುಗಳು 100 ಮಿಲಿಯನ್ ವೀಕ್ಷಣೆಯನ್ನ ಕೂಡ ಪಡೆಯುತ್ತೆ. ಕನ್ನಡದ ರಾಬರ್ಟ್ ಹಾಡಿನ ತೆಲುಗು ವರ್ಷನ್ ಕನ್ನಡಿಗರ ಹೃದಯವನ್ನ ಗೆದ್ದಿದೆ. ಪಿಚ್ಚುಕಾದನ್ ಸಿನಿಮಾದ ಒಂದೈ ಉಲೆ ಸಾಂಗ್ನ ಮಂಗ್ಲಿಯವರ ಕಂಠದಲ್ಲಿ ಕೇಳಿದ ಮೇಲಂತೂ ಒರಿಜಿನಲ್ ಸಾಂಗ್ ಕೇಳೋದನ್ನೇ ಬಿಟ್ಟಿದ್ದಾರೆ ಜನರು. ಅಷ್ಟರ ಮಟ್ಟಿಗೆ ಇವರ ಸಾಂಗ್ ತುಂಬಾನೇ ಫೇಮಸ್ ಆಗಿಬಿಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.